ಹಳೆ ಮೈಸೂರು ಭಾಗದ ರಾಮನಗರ ಮಂಡ್ಯ ಚಾಮರಾಜನಗರ ಮಡಿಕೇರಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಭಾನುವಾರ ಮಧ್ಯರಾತ್ರಿಯಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಇದರಿಂದಾಗಿ ಇಲ್ಲಿನ ಜನಜೀವನ ಬಹುತೇಕ ಅಸ್ತವ್ಯಸ್ತ ಆಗಿದೆ ರಾಮನಗರ ಜಿಲ್ಲೆಯಲ್ಲಿ ಇಂದೆಂದೂ ಕಂಡು ಕೇಳರಿದಂತ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಇಲ್ಲಿನ ಜನರು ಸಂಕಷ್ಟಕ್ಕೆ ಈಡಾಗಿದೆ ನಗರ ಪ್ರದೇಶಗಳಿಂದ ಮನೆಗಳಿಗೆ ನೀರು ನುಗ್ಗಿದ್ದು ಜನರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ಮೂಲಕ ಹೊರಗೆ ಕರೆತಂದಿದ್ದಾರೆ ಅನೇಕ ಶಾಲೆಗಳು ದೇವಸ್ಥಾನಗಳಿಗೂ ಸಹ ನೀರು ನುಗ್ಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಬೆಂಗಳೂರು ಮೈಸೂರು 10 ಪದಗಳ ಹೆದ್ದಾರಿ ಕಾಮಗಾರಿ ಸದ್ಯ ಪ್ರಗತಿಯಲ್ಲಿ ಇದ್ದು ಇಲ್ಲಿನ ಅಂಡರ್ಪಾಸ್ ಗಳಲ್ಲಿ ಬಹುತೇಕ ಮಳೆ ನೀರು ನಿಂತಿದೆ ಇದರಿಂದಾಗಿ ಕಾರು ಬಸ್ ಸೇರಿದಂತೆ ಅನೇಕ ವಾಹನಗಳು ಜಲಾವೃತಗೊಂಡಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಅವುಗಳನ್ನ ಹೊರತೆಗಿತಾ ಇದ್ದಾರೆ ಇತಿಹಾಸದಲ್ಲಿಯೇ ಕಂಡರಿಯದಷ್ಟು ಭಾರಿ ಮಳೆಗೆ ರಾಮನಗರ ಜಿಲ್ಲೆ ಸಾಕ್ಷಿಯಾಯಿತು ಭಾನುವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗೆವರೆಗೆ ಸುರಿದ ಮಳೆಗೆ ಅಪಾರ ಬೆಳೆ ಆಸ್ತಿ ಹಾನಿಗೀಡಾಯಿತು ನೋಡಿ ಲೇಔಟ್ನವರು ಅವರು ಸೈಟ್ ಮಾಡಲಿಕ್ಕೋಸ್ಕರ ಈ ಥರ ಹಳ್ಳ ಬದಲಿ ಮಾಡಿ ಎಷ್ಟು ಇಲ್ಲೋದಿದ್ದ ಹಳ್ಳನ ಅಲ್ಲಿ ತಿರುಗಿಸಿದ್ರು ಇದು ಜಲಸಿದೇಶ್ವರ ಕುಂದನಹಳ್ಳಿ ಬೆಟ್ಟದ ತಾವಿಂದ ಬರೋ ಹಳ್ಳ ಇದು ತುಂಬ ನೀರು ಬರ್ತದೆ ಸಹ ಇದು ಈಗ ನೋಡಿ ಇದು ಇಲ್ಲೋಯ್ತಾ ಇದ್ದ ಹಳ್ಳ ಈಗ ನಮ್ಮ ಭೂಮಿಯೆಲ್ಲ ಹಾಳಾಗಿದೆ ಮತ್ತು ಇಲ್ಲಿ ಊರಿಗೆಲ್ಲ ನೀರು ನುಗ್ಗಿ ಸ್ಕೂಲು ಮತ್ತು ದೇವಸ್ಥಾನ ಒಂದು 20 ಮನೆಗೆ ನೀರು ತುಂಬಿದೆ ಸಂಗನ ಬಸವನ ದೊಡ್ಡಿ ಬಳಿ ಹೆದ್ದಾರಿಯ ಅಂಡರ್ಪಾಸ್ನಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನಿಂತು ಬಸ್ ಹಾಗೂ ಕಾರುಗಳು ಮುಳುಗಿದವು ರಾಮನಗರ ತಾಲೂಕಿನ ಬಿಳಿಗುಂಬ ಅಂಡರ್ಪಾಸ್ನಲ್ಲಿ ಖಾಸಗಿ ಬಸ್ ಮಳೆ ನೀರಿನ ಪ್ರವಾಹದಲ್ಲಿ ಸಿಲುಕಿದ್ದರಿಂದ ಪ್ರಯಾಣಿಕರು ಆತಂಕಕ್ಕೆ ಈಡಾಗಿದ್ದರು ಸ್ಥಳೀಯರು ನೆರವಿಗೆ ಧಾವಿಸಿ ರಕ್ಷಿಸಿದರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದ ಹಳ್ಳದಲ್ಲಿ ಮಳೆ ನೀರಿನ ಪ್ರವಾಹ ಜಲಪಾತದ ರೀತಿಯಲ್ಲಿ ಹರಿಯುತ್ತಿತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಮತ್ತು ಚನ್ನಪಟ್ಟಣ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗ ಬಕ್ಷಿಕೆರೆ ಕೋಡಿಬಿದ್ದಿದ್ದು ಭಾರೀ ಪ್ರಮಾಣದಲ್ಲಿ ನೀರು ಹರಿಯಿತು ಇದರಿಂದ ರೈಲು ಸೇತುವೆಗೂ ಭಾಗಶಃ ಹಾನಿಯಾಯಿತು ಕೋಡಿ ಹೊಡೆದಾಗಿ ಟಿಪ್ಪು ನಗರ ರೈಲ್ವೆ ಸ್ಟೇಷನ್ ಎಲ್ಲ ತುಂಬ ಇದಾಗಿದೆ ಮನೆಗಳಿಗೆಲ್ಲ ನೀರು ನುಗ್ತಾ ಬಿದ್ದಿದೆ ಜನಗಳು ಅಲ್ಲೂ ಎಲ್ಲೂ ಮನೆಗಳೆಲ್ಲ ನೀರು ನುಗ್ಬಿಟ್ಟು ಯಾರು ಪಾಪ ಆಚೆ ಕಡೆ ಬರೋಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು ರಾಮನಗರಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಮಳೆಯಿಂದಾಗಿ ಬಿದ್ದಿರುವ ಮನೆಗಳಿಗೆ ತಕ್ಷಣ 1 ಲಕ್ಷ ರೂಪಾಯಿ ಹಾಗೂ ಒಟ್ಟಾರೆ ರೂಪಾಯಿ 5 ಲಕ್ಷ ಪರಿಹಾರವನ್ನು ಹಂತ ಹಂತವಾಗಿ ನೀಡಲಾಗುವುದು ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಧಾರಾಕಾರ ಮಳೆ ಆಯಿತು ಯಳಂದೂರಿನಲ್ಲಿನ ಕೃಷ್ಣಯ್ಯನ ಕಟ್ಟೆ ಜಲಾಶಯದ ಕಟ್ಟೆ 25 ವರ್ಷಗಳ ನಂತರ ಮೊದಲ ಬಾರಿಗೆ ತುಂಬಿ ತುಳುಕಿತು ಹಿನ್ನೀರಿನ ನಡುವೆ ಕಂಗೊಳಿಸುವ ಬನದ ವೈಭವದ ಸೊಬಗನ್ನು ಕಾಣಲು ಅಕ್ಕಪಕ್ಕದ ಗ್ರಾಮಗಳ ಜನರು ಮುಗಿಬಿದ್ದರು ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾದವು 2 ದಿನಗಳ ಹಿಂದೆ ಸುರಿದ ಮಳೆಗೆ ಕಬಿನಿ ನಾಲೆ ಹಾಗೂ ಸುವರ್ಣಾವತಿ ನದಿ ಉಕ್ಕಿ ಹರಿದ ಪರಿಣಾಮ ಯಳಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷಿ ಜಮೀನುಗಳು ಜಲಾವೃತವಾದವು ಚಾಮರಾಜನಗರ ತಾಲೂಕಿನ ಕಿರಸಗೂರು ಗ್ರಾಮದಲ್ಲಿ ಮಳೆಯಿಂದ 10 ಮನೆಗಳಿಗೆ ನೀರು ನುಗ್ಗಿತು ವ್ಯಾಪಕ ಮಳೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ರಾಮನಗರ ಹಾಗೂ ಚನ್ನಪಟ್ಟಣ ತಾಲೂಕಿನ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಿಸಿದರು ಚನ್ನಪಟ್ಟಣ ರಾಮನಗರದಲ್ಲಿ ಮಳೆಯಿಂದ ಹೆದ್ದಾರಿ ಬಂದ್ ಆಗಿರುವ ಕಾರಣ ಮದ್ದೂರು ಸಮೀಪ ಮಾರ್ಗ ಬದಲಾವಣೆ ಮಾಡಲಾಯಿತು ಮೈಸೂರು ಕಡೆಯಿಂದ ಬರುವ ವಾಹನಗಳು ದೇವರಾಯನದುರ್ಗ ಕುಣಿಗಲ್ ಮೂಲಕ ಬೆಂಗಳೂರು ತಲುಪುವ ವ್ಯವಸ್ಥೆ ಮಾಡಲಾಯಿತು ಕೊಡಗು ಜಿಲ್ಲೆಯಲ್ಲಿಯೂ ಧಾರಾಕಾರ ಮಳೆ ಆಗಿದ್ದು ಮಡಿಕೇರಿ ಮಂಗಳೂರು ರಸ್ತೆಯ 10ನೇ ಮೈಲಿ ರಸ್ತೆಗೆ ಮಣ್ಣು ಕುಸಿದರೆ ಕೊಯನಾಡಿನ ಕಿಂಡಿ ಅಣೆಕಟ್ಟು ಬಳಿ ಮತ್ತೆ ಪಯಸ್ವಿನಿ ನದಿಯಲ್ಲಿ
ಪ್ರವಾಹ ಪರಿಸ್ಥಿತಿ ಉಂಟಾಯಿತು. ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಭಾಗಮಂಡಲ ಮಡಿಕೇರಿ ರಸ್ತೆಯಲ್ಲಿ ನೀರು ಹರಿಯಿತು. ದಕ್ಷಿಣ ಕನ್ನಡದ ಸುಳ್ಯದಲ್ಲಿನ ಸಂಪಾಜೆ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಯಿತು. ಬೆಂಗಳೂರು ನಗರದಲ್ಲಿಯೂ ಸೋಮವಾರ ಬೆಳಗ್ಗೆ ಮಳೆಯ ಆರ್ಭಟ ಜೋರಾಗಿತ್ತು. ಕಗ್ಲಿಪುರ ಆರೋಗ್ಯ ಸಮುದಾಯ ಭವನದ ಅಧೋಗತಿ ಇದಾಗಿದೆ, ಪರಿಸ್ಥಿತಿ ಇದಾಗಿದೆ. ಶನಿವಾರ ರಾತ್ರಿ ಭಯಂಕರ ಧಾರಾಕಾರ ಮಳೆಯಿಂದ ಈ ಪರಿಸ್ಥಿತಿಯಾಗಿ ಇಡೀ ಹಾಸ್ಪಿಟ್ಲ್ ಸಂಪೂರ್ಣ ಮಳೆ ತುಂಬಿದೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ನಮ್ಮ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಡಾಕ್ಟರ್ ರಾಧಾ ಮೇಡಮ್ ಅವರು, ಹಿಂಗಾಗಿದೆ ಪರಿಸ್ಥಿತಿ ಹೋಗಿ ನೋಡಿ ಅಂತ. ಹಾಗೆ ನಾವು ಸ್ಥಳೀಯರೆಲ್ಲ ಬಂದು ನಮ್ಮ ಅಧ್ಯಕ್ಷರಾದ ಪರ್ವೇಸ್ ಕೆ ಎಸ್ ಪರ್ವೇಸ್ ಅವ್ರು ಬಂದು ತುಂಬ ಎಲ್ಲ ನಿನ್ನೆ 3 ದಿವಸದಿಂದ ಎಲ್ಲ ಕೆಲಸ ಕ್ಲೀನಿಂಗ್ ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಟ್ಯಾಬ್ಲೆಟ್ಸ್ ಅಂತೂ ಸಂಪೂರ್ಣ ಹಾಳಾಗಿದೆ, ಮೆಡಿಷನ್ಸ್ ಏನೇನಿದೆ ಎಲ್ಲ ಸಂಪೂರ್ಣ ಹಾಳಾಗಿದೆ. ಈ ಹೊಸ್ದಾಗೆಲ್ಲ ಜರ ಎಕ್ಸ್ರೇ ಇದಕ್ಕೆಲ್ಲ ಬಂದಿದ್ದಿಲ್ಲ, ಆ ಎಕ್ವಿಪ್ಮೆಂಟ್ಸ್ ಟೋಟಲ್ ಹಾಳಾಗಿದೆ, ಸಂಪೂರ್ಣ ಹಾಳಾಗಿದೆ. ಏನು ಕೆಲಸಕ್ಕೆ ಬರುವಂಥದ್ದು ಯಾವುದು ಇಲ್ಲ ಈಗ. ಅದಕ್ಕಾಗಿ ಮನವಿ ಏನಪ್ಪ ಅಂದರೆ, ಸರ್ಕಾರ ವತಿಯಿಂದ ಒಂದು ಬ್ರಿಡ್ಜ್ ಮಾಡಿಕೊಟ್ಟು ಈ ಅವ್ಯವಸ್ಥೆನ ವ್ಯವಸ್ಥೆ ಆಗುವ ರೀತಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡಿ. ಹೀಗೆ ಸಾಕಷ್ಟು ಕಡೆ ಮಳೆ ಅನಾಹುತಗಳನ್ನು ಸೃಷ್ಟಿಸಿದ್ದು, ಇದು ಹೀಗೆ ಮುಂದುವರೆದ್ರೆ ಹಾನಿ ಇನ್ನಷ್ಟು ಹೆಚ್ಚುವ ಸಾಧ್ಯತೆಗಳು ಇವೆ.